ವೈಬ್ರೆಂಟ್ ಇರುವ ಜಾಗ ಶಿವಮೊಗ್ಗ ಮಾಧ್ಯಮ ಇಲ್ಲಿನ ಜನ ಜಾಗೃತರಾಗಿದ್ದಾರೆ ಮಾಧ್ಯಮಗಳ ಸಂಪರ್ಕದಲ್ಲಿ ಅವರಿರೋದ್ರಿಂದ ಜನರಲ್ಲಿ ಜಾಗೃತಿ ಇದೆ ಜನರೇ ಬಂದು ಸಲಹೆ ಕೊಡಬಲ್ಲ ಮಟ್ಟದಲ್ಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಹೇಳಿದರು इन माध्यम समूह नडेसिद अरण्य कानून अरण्य रक्षण बग्गे बहळष्टु समस्येगळु इल्ली भिन्नवागिवे शिर्सी मूलदवरु बेळेदिद्दु बयलु धारवाडदल्लि चुनावणा जागृति नडेयता इदे माध्यमदल्लि पेड न्यूस मुखवाड होत्त सुद्दिगळ मेले गमन हरिसिद्देवे ओंदडे वालदंते माध्यमगळु केलस माडबेकु होस सरकार रचनेगे जनरिगे माहिति कोट्टु जागृति मूडिसबेकु जन आमिषक्के ओळगागदंते अथवा धर्मगळ व्याप्तियल्लि सुद्दिगळन्न माडदे ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರು ಇನ್ನು ಮಾಧ್ಯಮಗಳು ಚುನಾವಣಾ ಸಮಿತಿ ಜೊತೆ ಸಹಕರಿಸಬೇಕು ನಮ್ಮ ಮತ್ತು ನಿಮ್ಮ ಉದ್ದೇಶ ಒಂದೇ ಜಿಲ್ಲೆಗೆ ಜನರಿಗೆ ಅನುಕೂಲವಾಗಬೇಕು ಅಂತ ಕಿವಿಮಾತು ಹೇಳಿದ್ರು ಧಾರವಾಡದಲ್ಲಿ ಬೇರೆ ಬೇರೆ ಪೊಸಿಷನ್ ಅಲ್ಲಿ ವರ್ಕ್ ಮಾಡಿದಿರಿ ಅದಾದ ಮೇಲೆ ಈ ಶಿವಮೊಗ್ಗದಲ್ಲಿ ಈಗ ವರ್ಕ್ ಮಾಡ್ತಾ ಇದೀನಿ ಬಟ್ ಒಂದು ಪತ್ರಕರ್ತರ ಒಂದು ವೈಬ್ರೆನ್ಸ್ ಅಂತ ಏನು ಹೇಳ್ತೀರಿ ಎಷ್ಟು ಆಕ್ಟಿವಿಟಿ ಇರುತ್ತೆ ಬಹುಶಃ ಇದು ಬಹಳಷ್ಟು ಒಂದು ಆಕ್ಟಿವ್ ಆಗಿರುವಂತ ವೈಬ್ರೆಂಟ್ ಆಗಿರುವಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ ಪ್ರಿಂಟ್ ಮೀಡಿಯಾ ಆಗಿರಬಹುದು ಡಿಜಿಟಲ್ ಮೀಡಿಯಾ ಆಗಿರಬಹುದು ಸೋಶಿಯಲ್ ಮೀಡಿಯಾ ಆಗಿರಬಹುದು ಬೇರೆ ಬೇರೆ ಟ್ಯಾಬ್ಲೋಸ್ ಆಗಿರಬಹುದು ಬಹಳಷ್ಟು ಸಂಖ್ಯೆಗಳಲ್ಲಿ ಮತ್ತೆ ಜನರು ಸಹಿತ ಬಹಳಷ್ಟು ಸಂಖ್ಯೆಗಳನ್ನು ಓದ್ತಾ ಇರೋದನ್ನು ನಾನು ಗಮನಿಸಿದ್ದೀನಿ ಸೋ ಎಲ್ಲಿ ಪತ್ರಿಕೋದ್ಯಮ ಮತ್ತೆ ಇತರ दृश्य माध्यम आयतु अथवा सोशल मीडिया आयतु इष्ट आक्टिव अंतर अदर वो इनडैरेक्ट इन तकड़ो जन सहित भाई अवेर आगे जन आसक्ति है जन इन जास्ती विचार तक बेरे बेरे वो मध्यम मुखातर प्रयत्न अंत वो सुलभ अर्थ आगते मत नानूग एर तिंग बेरे बेरे कड़े हादू सहित ಉಳಿದ ಜಾಗಗಳಿಗೆ ಕಂಪೇರ್ ಮಾಡಿದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಆಯಿತು ಎಸ್ಪೆಷಲಿ ಪೊಲಿಟಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಅವೇರ್ನೆಸ್ ಅಂತ ನಾವು ಏನು ಹೇಳಬಹುದು ರಾಜಕೀಯವಾಗಿ ಆಯಿತು ಆಡಳಿತಕವಾಗಿ ಆಯಿತು ಅವರಿಗೆ ಸರ್ಕಾರದ ಬಗ್ಗೆ ಹೆಚ್ಚಿಗೆ ಏನೋ ಒಂದು ಅವೇರ್ನೆಸ್ ಇದೆ ಎಷ್ಟೋ ಲೀಗಲ್ ಪ್ರೊವಿಷನ್ಸ್ ನನಗೆ ಗೊತ್ತಿರಲಾರದನ್ನ ಅಲ್ಲಿ ನನಗೆ ಬಂದು ಜನ ಹೇಳಿದ್ದಾರೆ ನೋಡಿ ಈ ಈ ಸೆಕ್ಷನ್ ಈ ಈ ರೂಲ್ ಪ್ರಕಾರ ತಾವು ಮಾಡಲಿಕ್ಕೆ ಈ ಕೆಲಸ ಮಾಡಕ್ಕೆ ಸರಿಯಾಗುತ್ತೆ ಅಥವಾ ಇದರದ ವೈಲೇಷನ್ ಆಗ್ತಾ ಇದೆ ಅನ್ನೋದನ್ನ ಜನ ಹೇಳಿರೋದು ನಾನು ನೋಡಿದ್ದೀನಿ ಸೋ ಅಂದ್ರೆ ಜನರಿಗೂ ಸಹಿತ ಒಂದು ಒಳ್ಳೆ ರೀತಿಯಲ್ಲಿ ಅವೇರ್ನೆಸ್ ಇದೆ ಅಂದ್ರೆ ಒಂದು ಹೆಲ್ದಿ ಸೊಸೈಟಿ ಒಂದು ಸಂಕೇತ ಅಂತ ನಾನು ಇಂಡೈರೆಕ್ಟ್ಲಿ ಅಂದ್ರೆ ಹೇಳಲಿಕ್ಕೆ ಬಯಸುತ್ತೆ ಸೋ ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋದು ಒಂದು ಬಹಳ ಒಳ್ಳೆ ನನಗೆ ಸಿಕ್ಕಂತ ಅವಕಾಶ ಬೇರೆ ಯಾವ ಜಿಲ್ಲೆಗಳಲ್ಲೂ ನಾನು ನೋಡಿದಂತ ಹಲವಾರು ಸಮಸ್ಯೆಗಳು ಇಲ್ಲಿವೆ ನಾವು ಫಾರೆಸ್ಟ್ ರೈಟ್ಸ್ ಬಗ್ಗೆ ಮಾತಾಡ್ತೀವಿ ಫಾರೆಸ್ಟ್ ಅನ್ನು ಉಳಿಸ್ಕೊಳ್ಳೋದ ಬಗ್ಗೆ ಮಾತಾಡ್ತೀವಿ ಬಟ್ ಫಾರೆಸ್ಟ್ ಇಂದ ಜಾಗ ವಂಚಿತರಾದವರು ಅಲ್ಲಿಂದ ಕಷ್ಟಪಟ್ಟವರು ನನಗೆ ಬಹುಶಃ ಶಿವಮೊಗ್ಗದಲ್ಲಿ ಬಂದಾಗ ಆ ರೀತಿ ಒಂದು ಐ ಓಪನರ್ ಅಂತ ನಾನು ಹೇಳ್ಬೋದು ನಾನು ಶಿರ್ಸಿಯವನೇ ಆಗಿರ್ಬೋದು ಅಲ್ಲೂ ಸಹಿತ ಈ ಥರ ಸಮಸ್ಯೆಗಳು ಇರ್ಬೋದು ಬಟ್ ನಾನು ಬೆಳೆದಿದ್ದು ಒಂದು ಧಾರವಾಡದಂಥ ಬಯಲುಸೀಮೆ ಜಾಗದಲ್ಲಿ ಅಂತಲೇ ಹೇಳ್ಬೋದು ಸೊ ಆ ಕಾರಣಕ್ಕೆ ಇಲ್ಲಿಯ ಸಮಸ್ಯೆಗಳು ಒಂದು ನನಗೂ ಸಹಿತ ಐ ಓಪನರ್ ಮುಂದೆ ಸಹಿತ ನಾನು ಬೇರೆ ಬೇರೆ ಇಲಾಖೆಯಲ್ಲಿ ಯಾವುದೇ ಮಾಧ್ಯಮ ಇರಲಿ ಪ್ರಿಂಟ್ ಮಾಧ್ಯಮ ಇರಲಿ ದೃಶ್ಯ ಮಾಧ್ಯಮ ಇರಲಿ ಈವನ್ ಸೋಷಿಯಲ್ ಮೀಡಿಯಾ ಮಾಧ್ಯಮನೂ ಇರಲಿ ಆ ಮಾಧ್ಯಮದಲ್ಲಿ ಬರುವಂತಹ ಬೇರೆ ಬೇರೆ ರಾಜಕೀಯ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸೋ ಅದರ ಮೂಲಕ ಒಂದು ಸುದ್ದಿ ಸರಿಯಾಗಿ ಬರ್ತಾ ಇದೆಯೋ ಅಂದರೆ ಅದರಲ್ಲಿ ಅಕ್ಯುರಸಿ ಇದೆಯೋ ಅಥವಾ ಅದರಲ್ಲಿ ಏನಾದರೂ ಮಾಸ್ಕ್ ಮಾಡಿ ಅಥವಾ ಅದರಲ್ಲಿ ತಪ್ಪು ಸುದ್ದಿಯನ್ನು ಏನಾದರೂ ಹೇಳ್ತಾ ಇದ್ದಾರೋ ನೋಡ್ತೀವಿ ಅಥವಾ ಎರಡನೇದು ಪೇಡ್ ನ್ಯೂಸ್ ಅಲ್ಲಿ ಆಗುವ ಸಂಭವ ಇದೆಯೋ ಅಂದರೆ ತಮಗೆ ಗೊತ್ತು ಪೇಡ್ ನ್ಯೂಸ್ ಅಂದರೆ ಏನಂತ ಗೊತ್ತು ಆ ಪೇಡ್ ನ್ಯೂಸ್ ರೀತಿ ಕೇಸಸ್ಸಲ್ಲಿ ಎಲ್ಲರೂ ಬರ್ತಾ ಇದೆಯೋ ಅದನ್ನು ಗಮನಿಸ್ತಾ ಇದ್ದೀವಿ ಆಮೇಲೆ ಮಾಧ್ಯಮದಲ್ಲಿ ಎಲ್ಲ ಪಕ್ಷದ ಮತ್ತು ಎಲ್ಲ ಅಭ್ಯರ್ಥಿಗಳಿಗೆ ಪಕ್ಷ ಬಿಟ್ಟು ಅಭ್ಯರ್ಥಿಗಳು ಇರ್ತಾರೆ ಸೊ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಮಾನವಾದ ವೇದಿಕೆಯನ್ನು ತಾವು ಒದಗಿಸ್ತಾ ಇದ್ದೀರೋ ಅದನ್ನು ಸಹಿತ ನಾವು ಗಮನಿಸ್ತಾ ಇದ್ದೀವಿ ಅಂದರೆ ಇದನ್ನು ಒಂದೇ ದಿವಸ ಒಂದು ಪೇಪರ್ ಓದಿದ್ರೆ ಗೊತ್ತಾಗಲ್ಲ ಅಥವಾ ಒಂದೇ ದಿವಸ ಒಂದು ಚಾನೆಲ್ ನೋಡಿದ್ರೆ ಗೊತ್ತಾಗಲ್ಲ ಇವತ್ತು ತಾವು ಒಬ್ಬರದು ಇಂಟರ್ವ್ಯೂ ತೊಗೊಳ್ತೀರಾ ನಾಳೆ ಇನ್ನೊಬ್ಬರು ಇಂಟರ್ವ್ಯೂ ತೊಗೊಳ್ತಿರ್ತಾರೆ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗೆ ಒಂದು ಐಡಿಯಾ ಬರ್ತದೆ ವೆದರ್ ಈ ಪರ್ಟಿಕ್ಯುಲರ್ ನ್ಯೂಸ್ ಚಾನೆಲ್ ಅಥವಾ ಪತ್ರಿಕೆ ಯಾವುದೇ ರೀತಿ ಒಂದು ಕ್ಯಾಂಡಿಡೇಟಿಗೆ ಫೇವರೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಮೇಲೆ ನಾವು ನಿಗಾ ವಹಿಸ್ತಾ ಇದ್ದೀವಿ ಸೊ ಇದೆಲ್ಲ ದೃಷ್ಟಿಯಿಂದ ತಾವು ಸಹಿತ ದಯವಿಟ್ಟು ಈ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಎಲ್ಲ ಅಭ್ಯರ್ಥಿಗಳಿಗೆ ಸಮಾನ ಅವಕಾಶ ಕೊಡಿ